गण्यरे ನನ್ನ ನೆಚ್ಚಿನ ಗುರುಗಳಾದಂತ ವೆಂಕಟೇಶ್ ಸರ್ ಮತ್ತು ನನ್ನ ಸಹಪಾಠಿಗಳಂತ ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಶಿಷ್ಯರೊಂದಿದವರೆ ಇವತ್ತು ಸೆಂಡ್ ಆಫ್ ಅಂದ್ರೆ ವೆಂಕಟೇಶ್ ಸರ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಓಡಿಸ್ತೀವಿ ಅಂತ ಒಂದರ ಮುಂದಿನ ಜೀವನಕ್ಕೆ ಬಲಗಾಲಿಟ್ಟಿ ಹೋಗಬೇಕಂತ ಆಶಯ ಮಾಡ್ತಾ ಓಡಿಸ್ತೀವಿ ಅಂತ ಅವರ ಮನೋಭಾವನೆ ಅವರು ಹಳ್ಳಿ ಸೊಗಡಲ್ಲಿ ಮಾತಾಡ್ತಾರೆ ಅವರ ಮಾತುಗಳು ತುಂಬಾ ಹೊರಟಾಗಿದ್ರು ಅದರಲ್ಲಿ ಇರುವಂತ ಮೀನಿಂಗ್ ತುಂಬಾ ಮೃದುವಾಗಿರುತ್ತದೆ ಅಂತ ಅನ್ಕೊಬೇಕು ಹಾಗಾಗಿ ಅವರು ಹೇಳಿದಂತ ಒಂದು ಮಾತು ನಿಮ್ಮನ್ನ ಈಗ ನಾವು ಓಡಿಸ್ತಾ ಇದೀವಿ ಯಾಕೆಂದ್ರೆ ಜೀವನ ಇಲ್ಲಿಗೆ ನಿಂತಿಲ್ಲ ಜೀವನ ಮುಂದೆ ಓಡುತ್ತದೆ ನಿಮ್ಮ ಒಂದು ಬದುಕು ಕಟ್ಟಿಕೊಳ್ಳೋದಕ್ಕೆ ತುಂಬಾ ಮುಖ್ಯವಾದ ಅಧ್ಯಾಯಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ಆ ಅಧ್ಯಾಯನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಕೆಲವೊಂದು ವಿಚಾರನ ನಿಮಗೆ ತಿಳಿಸಬೇಕು ಅಂತ ನಾನು ಈಗ ಈ ವೇದಿಕೆನ ಬಳಸ್ಕೊಂತಾ ಇದ್ದೀನಿ ನಾವು ಪರಿಕಲ್ಪನೆ ಇಲ್ಲದಂತ ಒಂದು ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ ಅಲ್ಲಿ ಬಹಳ ವಿವಿಧತೆಯಲ್ಲಿರುವಂತ ಉದ್ಯೋಗ ಆ ಉದ್ಯೋಗದ ಬಗ್ಗೆ ಒಂದು ನಮ್ಮದೇ ಆದಂತ ಒಂದು ಪರಿಕಲ್ಪನೆನ ಕಟ್ಕೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಆ ಪರಿಕಲ್ಪನೆನ ನಾವು ನಿಜವಾಗ್ಲೂ ಅಚೀವ್ ಮಾಡಬೇಕಾದ್ರೆ ನಮ್ಮಲ್ಲಿ ಪರಿಶ್ರಮ ಇರಬೇಕು ಆ ಪರಿಶ್ರಮ ನಮ್ಮನ್ನ ಪರಿವರ್ತನೆ ಮಾಡುತ್ತದೆ ನಮ್ಮಲ್ಲಿರುವಂತ ಎಲ್ಲ ಏನು ವಿದ್ಯಾಭ್ಯಾಸದಲ್ಲಿರುವಂತ ಎಲ್ಲ ಏರುಪೇರುಗಳನ್ನೆಲ್ಲ ಜಗತ್ತಲ್ಲಿ ನಮ್ಮ ಕೆಲಸದ ಏರುಪೇರುಗಳನ್ನು ನಾವು ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಪರಿಶ್ರಮ ಆ ಪರಿಶ್ರಮದಿಂದ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ ಪರಿವರ್ತನೆಯಿಂದ ನಮ್ಮಲ್ಲಿ ಪರಿಪೂರ್ಣತೆ ಬರ್ತದೆ ಆದರೆ ಆ ಪರಿಪೂರ್ಣತೆ ಹೊಂದಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧತೆ ಬೇಕು ಮತ್ತೆ ಪ್ರಾಮಾಣಿಕತೆ ಬೇಕು ಅಚೀವ್ ಮಾಡೋದು ಎಲ್ಲರಿಗೂ ಸುಲಭ ಅನ್ಸುತ್ತೆ ಆದರೆ ನೀವು ಆ ಅಚೀವ್ ಮಾಡಿದ್ದನ್ನು ಯಾವ ಹಾದಿಯಲ್ಲಿ ಅಚೀವ್ ಮಾಡ್ತೀರಾ ನಿಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರಬೇಕು ಮತ್ತೆ ಪರಿಶುದ್ಧತೆ ಅನ್ನೋದು ಇರಬೇಕು ಬಹಳ ಪರಿಶ್ರಮ ನಿಜವಾಗ್ಲೂ ಒಂದು ಫಲಶ್ರುತಿ ಆಗಬೇಕಾದ್ರೆ ನಮಗೆ ನಿಜವಾಗ್ಲೂ ಪರಿಶುದ್ಧತೆ ಮತ್ತು ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ರೆ ಮಾತ್ರ ನಮ್ಮಲ್ಲಿ ಪ್ರವೀಣತೆ ಬರ್ತಾ ಹೋಗ್ತದೆ ಆ ಪ್ರವೀಣತೆಯಿಂದ ನಮ್ಮ ಪ್ರಬುದ್ಧತೆ ನಿಲ್ತಾ ಹೋಗ್ತದೆ ಆ ಪ್ರಬುದ್ಧತೆಯಿಂದ ನಮಗೆ ಬೇರೆಯವರಿಂದ ಪ್ರಶಂಸೆ ಸಿಗ್ತಾ ಹೋಗ್ತದೆ ಆ ಪ್ರಶಂಸೆನ ನಾವು ಪ್ರೇರಣೆಯಾಗಿ ತಗೊಂಡು ನಾವೊಂದು ಪ್ರತಿಫಲನ ಹೊಂದಬೇಕಾದ್ರೆ ನಿಜವಾದಂತಹ ಪ್ರಾಮಾಣಿಕತೆ ಮತ್ತು ಒಂದು ಪರಿಶುದ್ಧತೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಇದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ ಒಂದು ಬೆಟ್ಟದ ಮೇಲೆ ಒಂದು ಕಾಡು ತುಂಬ ದೊಡ್ಡ ದಟ್ಟಾರಣ್ಯ ಆ ದಟ್ಟಾರಣ್ಯದ ಮೇಲ್ಗಡೆ ಒಂದು ಕಾಡು ಆ ಮೀನ್ಸ್ ಬೆಟ್ಟದ ಮೇಲ್ಗಡೆ ಒಂದು ಶಾಲೆ ಇರ್ತದೆ ಯಾವ ಶಾಲೆ ಅಂದರೆ ಧನುರ್ವಿದ್ಯಾ ಶಾಲೆ ಇರ್ತದೆ ಬಿಲುವಣ್ಣ ಹೇಳ್ಕೊಡುವಂಥ ಒಂದು ಶಾಲೆ ಬಹಳ ಪ್ರಖ್ಯಾತಿ ಹೊಂದಿರುವಂಥ ಶಾಲೆ ಬಹಳ ಅಲ್ಲಿನ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಅಚೀವ್ ಮಾಡಿರ್ತಾರೆ ಅಂತ ಅಲ್ಲಿಗೆ ನನ್ನ ಮಗನ ಸೇರಿಸ್ಬೇಕು ಅಂತ ಒಬ್ಬ ಪೋಷಕ ಕರ್ಕೊಂಡು ಹೋಗ್ತಾ ಇರ್ತಾನೆ ಪೋಷಕ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರತಿ ಒಂದು ಮರದ ಮೇಲೂ ಬಾಣ ಇರ್ತದೆ ಆ ಬಾಣ ಕರೆಕ್ಟ್ಗೆ ಸೆಂಟ್ರ್ ಟಾರ್ಗೆಟ್ಗೆ ಬಿದ್ದಿರುತ್ತೆ ತುಂಬ ನೋಡ್ತಾ ಹೋಗ್ತಾನೆ ಎಷ್ಟು ಆಶ್ಚರ್ಯ ಒಂದು ಕೂಡ ತಪ್ಪಿಲ್ಲಲ್ಲ ಒಂದು ಬಾಣನೂ ತಪ್ಪಿಲ್ಲ ಪ್ರತಿ ಒಂದು ಬಾಣನೂ ಕರೆಕ್ಟಾಗಿ ಸೆಂಟ್ರ್ ಟಾರ್ಗೆಟ್ಗೆ ಹೊಡೆದಿರಿ ಎಷ್ಟು ಚೆನ್ನಾಗಿ ಇಲ್ಲಿ ಟ್ರೈನಿಂಗ್ ಕೊಡ್ತಿರ್ಬೋದು ಎಂಥ ಒಳ್ಳೆ ಶಾಲೆ ಇರ್ಬೋದು ನಿಜವಾಗ್ಲೂ ಈ ಶಾಲೆಯಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಿಜವಾಗ್ಲೂ ಅವರ ಸಾಧನೆ ತುಂಬ ಚೆನ್ನಾಗಿದೆ ಎಲ್ಲರೂ ಸೆಂಟ್ರಿಗೆ ಹೊಡಿತಾರೆ ಈ ಥರ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟಿಂಗ್ ಮಾಡುವಂಥ ಒಂದು ಬಿಲ್ವಿದ್ಯೆ ಹೇಳ್ಕೊಡ್ತಾರೆ ಅಂದರೆ ನಿಜವಾಗ್ಲೂ ಒಳ್ಳೆ ಶಾಲೆ ಇದು ಅಂತ ಅಂದ್ಕೊಂಡು ಹೋಗ್ತಾರೆ ಪ್ರಾಂಶುಪಾಲರ ಹತ್ರ ನನ್ನ ಮಗನಿಗೆ ಸೇರಿಸ್ಬೇಕು ಅಂತ ಹೇಳ್ತಾನೆ ಆಯಿತು ಸೇರಿಸಿ ಅಂತ ಹೇಳ್ತಾರೆ ನಿಮ್ಮ ಶಾಲೆ ತುಂಬ ಒಳ್ಳೆಯದು ನಾನು ಬರ್ತಾ ನೋಡಿದೆ ಬಹಳ ಖುಷಿಯಾಯಿತು ನಿಮ್ಮ ಶಾಲೆ ಬಗ್ಗೆ ಏನು ನೋಡಿದ್ರಿ ಪ್ರತಿಯೊಂದು ಮರದಕ್ಕೂ ನಿಮ್ಮ ಮಕ್ಕಳು ಬಾಣ ಹೊಡೆದಿದ್ದಾರೆ ಆದರೆ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ ಇಲ್ಲಿಂದ ಅಲ್ಲಿಗೆ ಕಾಣೋದೂ ಇಲ್ಲ ಅಂಥ ರೀತಿಯಲ್ಲಿ ಹೊಡೆದಿದ್ದಾರೆ ಸೀದಾ ಹೋಗಿ ಸೆಂಟ್ರ್ ಟಾರ್ಗೆಟ್ಗೆ ಬಿದ್ದಿದೆ
ಅವಾಗ ಪ್ರಾಂಶುಪಾಲರು ನಗ್ತಾ ಹೇಳ್ತಾರೆ, ನಮ್ಮ ಹುಡುಗರು ಸೆಂಟ್ರ್ ಹೊಡೆದಿಲ್ಲ, ನಾವು ಮನಸ್ಸೋ ಇಚ್ಛೆ ಬಂದಂಗೆ ನೀವು ಬಾಣ ಹೊಡೀರಿ ಅಂತ ಬಿಟ್ಟಿದ್ವಿ. ಅವರು ಮನಸ್ಸೋ ಇಚ್ಛೆ ಬಂದಂಗೆ ಬಾಣ ಹೊಡೆದ್ರು. ಹೊಡೆದ್ಮೇಲೆ ಎಲ್ಲ ಬಾಣನ ನೋಡ್ಕೊಳ್ತಾ ಹೋದ್ವಿ, ಯಾವ್ಯಾವ ಬಾಣ ಕರೆಕ್ಟಾಗಿ ಬಿದ್ದಿತ್ತು ಅದನ್ನೇ ಸೆಂಟ್ರ್ ಮಾಡಿ ಒಂದು ಸರ್ಕಲ್ ಮಾಡಿ ಬಂದಿದ್ದೀವಿ. ಕೆಳಗಡೆ ಬಿದ್ದಿದ್ದ ಬಾಣನ ಮತ್ತೆ ಆರಿಸ್ಕೊಂಡು ಬಂದಿದ್ದೀವಿ. ಪೋಷಕಂಗೆ ಭಾಳ ಬೇಜಾರಾಗ್ಬಿಡುತ್ತೆ, ಎಂಥ ಶ್ರೇಷ್ಠವಾದಂಥ ವಿದ್ಯೆ ಹೇಳ್ಕೊಡ್ತಾರೆ ಇವರು, ಆದರೆ ಇಲ್ಲಿ ನೋಡಿದ್ರೆ ಈ ಥರ ಪ್ರಾಕ್ಟೀಸ್ ಮಾಡಿಸ್ತಾರೆ, ಇದು ನಿಜವಾದಂಥ ಪ್ರಾಕ್ಟೀಸ್ ಅಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ಏನು ಸರ್ ಇಂಥ ಪ್ರಾಕ್ಟೀಸ್ ಮಾಡಿಸ್ರೆ ಹುಡುಗರು ಅಚೀವ್ ಮಾಡ್ತಾರಾ? ನಾವು ಹುಡುಗರು ಅಚೀವ್ ಮಾಡಲಿ ಅಂತಲ್ಲ, ಪೋಷಕರು ಇದನ್ನು ತಿಳ್ಕೊಳ್ಳಿ ಅಂತ ಮಾಡಿದ್ದೀವಿ. ಯಾಕೆ? ಯಾಕೆಂದರೆ ನಮ್ಮ ಲೈಫಲ್ಲಿ ನಡೆಯೋದು ಇದೆ ಅಲ್ವಾ? ಯಾಕೆಂದರೆ ನಾವು ಯಾವುದನ್ನು ಅಚೀವ್ ಮಾಡಲ್ಲ ಅದ್ರ ಬಗ್ಗೆ ಬಿಟ್ಬಿಡ್ತೀವಿ, ಏನು ಅಚೀವ್ ಮಾಡಿರ್ತೀವಿ ಅದನ್ನೇ ನಾವು ಅಚೀವ್ಮೆಂಟ್ ಅಂತ ಹೇಳ್ಕೊಂಡು ತಿರುಗಾಡುವಂತಹ ಜನ ನಮ್ಮಲ್ಲಿ ಸುತ್ತಮುತ್ತಲು ಕಾಣ್ತಾ ಇರ್ತಾರೆ. ಹಾಗಾಗಿ ನಾವು ಅಚೀವ್ ಮಾಡಿದ್ದನ್ನೇ ಎಕ್ಸ್ಪ್ಲೈನ್ ಮಾಡ್ತಿರೋ ಅಥವಾ ನಿಜವಾದಂಥ ಅಚೀವ್ಮೆಂಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಸೊ ಹಾಗಾಗಿ ಆ ಪ್ರಿನ್ಸಿಪಲ್ ಹೇಳ್ದಂಗೆ ನಮ್ಮ ಬದುಕನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಲೈಫನ್ನು ಅಡಾಪ್ಟ್ ಮಾಡಿಕೊಂಡು ಮುಂದೆ ಜೀವನದಲ್ಲಿ ನಮ್ಮನ್ನು ಪ್ರೇರಣೆಯಾಗಿ ತೊಗೊಳುವಂತಹ ಲೈಫನ್ನು ಲೀಡ್ ಮಾಡ್ತೀವೋ ಅಥವಾ ಬರೀ ಬೇರೆಯವರ ಪ್ರೇರಣೆಯಲ್ಲೇ ಬದುಕ್ತಾ ಹೋಗ್ತೀವೋ ಅದೆಲ್ಲ ನಮ್ಮ ಕೈಯಲ್ಲಿ ಬಿಟ್ಟಿದ್ದು. ಹಾಗಾಗಿ ನೀವು ಇವತ್ತಿಂದ ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಿ, ಬಹಳ ಸಂತೋಷ ಇದೆ. ಆ ಸಂತೋಷ ಕೊನೆಯ ತನಕನೂ ಇರಬೇಕಂದ್ರೆ ನಿಮ್ಮ ಪರಿಶ್ರಮ ನಿಮ್ಮ ಜೊತೆ ಇರಬೇಕು, ಪರಿಶುದ್ಧತೆ ನಿಮ್ಮ ಜೊತೆ ಇರಬೇಕು, ಪ್ರಾಮಾಣಿಕತೆ ನಿಮ್ಮ ಜೊತೆ ಇರಬೇಕು. ಹಾಗಾದರೆ ಮಾತ್ರ ಇವತ್ತೇನು ಸಂತೋಷ ಇದೆ, ಇನ್ನೇನು ಮುಗೀತೀವಿ, ಡಿಪಾರ್ಟ್ಮೆಂಟಿಂದ ಕಾಲು ಹೊರಗಡೆ ಇರ್ತೀವಿ ಅನ್ನೋ ಒಂದು ಭಾವನೆ ಏನಿದೆ ಅದು ನಿಜವಾದ ಗಂಡನ ಮನೆಗೆ ಹೋದ್ಮೇಲೆ ತವ್ರ ಮನೆ ಬಗ್ಗೆ ಅಭಿಮಾನ ಯಾವಾಗ ಸ್ಟಾರ್ಟ್ ಆಗ್ತದೆ ಅನ್ನೋದು ಒಂದು ಹೆಣ್ಮಗಳಿಗೆ ಮಾತ್ರ ಗೊತ್ತು. ಹಾಗಾಗಿ ಇವತ್ತು ನಮ್ಮ ತವ್ರ ಮನೆಯಿಂದ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೀವಿ. ಗಂಡನ ಮನೆ ಪ್ರಾಬ್ಲಮ್ಸ್ಗಳನ್ನ ಅರ್ಥಮೇಲೆ ತವ್ರ ಮನೇನೆ ಚೆಂದಾಯಿತು ಅಂತಿ ನೀವು ಬಂದಾಗ ನೀವು ಹೇಳುವಂಥ ಸಂತೋಷದ ಮಾತುಗಳನ್ನು ಕೇಳೋದಕ್ಕೆ ನಾವು ಸದಾ ಇಲ್ಲೇ ಇರ್ತೀವಿ. ಆ ರೀತಿ ಒಂದು ಆಶಯ ಮಾಡ್ತಾ ನಿಮ್ಮ ಜೀವನ ತುಂಬ ಸುಖಕರವಾಗಿರಲಿ, ನಿಮ್ಮ ಎಲ್ಲ ಕೆಲಸಗಳು ಪ್ರಾಮಾಣಿಕವಾಗಿ ನೀವು ಸಕ್ಸಸ್ ಆಗಲಿ ಅಂತ ನಮ್ಮ ಎಲ್ಲ ಸ್ಟಾಫ್ ಪರವಾಗಿ ನಾನು ಪ್ರಾಮಾಣಿಕವಾಗಿ ಮನಸ್ಪೂರ್ವಕವಾಗಿ ನಿಮಗೆ ಕೇಳ್ಕೊತೀನಿ.